ಯುಕೆ ಜವಾರಿ ಲೋಕ ಅಂತ ಹೇಳಿ, ಆದ್ರೆ ಅದ್ರೊಳಗೆ ನಾನು ಹತ್ತೆಗೇನ್ರಿ, ನೀವು ಅಲ್ಲಿ ಹೋಗಿ ನೋಡ್ರಿ, ಗೊತ್ತಾಗತ್ತೆ ಅದ ಸ್ಟೋರಿ ಏನಂತ ಹೇಳಿ. ಈ ಕಾರಿ ಕಾರ್ಟೂನ್ ಲೋಕಕ್ಕೆ ನೀವು ಎಷ್ಟು ಸಪೋರ್ಟ್ ಮಾಡಿದ್ರಲ್ಲ, ಇಲ್ಲಿ ಪಾರ್ಕನ್ನ ಎಷ್ಟು ಪ್ರೀತಿಸಿದ್ರಲ್ಲ, ಅದೇ ಥರ ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೂ ನಿಮ್ಮನ್ನ ರನ್ಸಾಕ ನಾನು ಹೊಸ ಹೊಸ ಕಥೆನ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ರೀ. ನಿನ್ನೆ ಎರಡು ಕಮೆಂಟ್ ಬಂದು ರೀ, ಆ ಕಮೆಂಟಿಗೆ ನಾನು ಇಲ್ಲಿ ಉತ್ತರ ಕೊಡ್ತೀನಿ ರೀ. ಅದೇನಂದ್ರೆ ಪಾರಕ್ಕ ದೇವ್ರನ್ನ ನಂಬ್ರಿ ಅಂತೇಳಿ. ಹೌದು, ನಾನು ದೇವ್ರನ್ನ ನಂಬ್ತೀನಿ ರೀ, ಇಲ್ಲಂತ ಅನ್ನಂಗಿಲ್ಲ. ಆದ್ರೆ ದೇವ್ರಿಗೆ ರೂಪ ಅನ್ನೋದು ಇಲ್ರಿ, ಇದು ನನ್ನ ಅನಿಸಿಕೆ. ನಾನು ದೇವ್ರಂದ್ರೆ ಹೆಂಗೆ ನಂಬ್ತೀನಿ ಅಂದ್ರೆ, ಈ ಜಗತ್ತೊಳಗೆ ರೀ ಒಂದು ಏನೋ ಒಂದು ಅಗಾಧವಾದ ಶಕ್ತಿ ಇರ್ತೈತೆ, ಆ ಅಗಾಧವಾದ ಶಕ್ತಿನೇ ನಾನು ದೇವ್ರಂತೇಳಿ ನಂಬ್ತೀನಿ ರೀ. ಒಳ್ಳೆಯದು ದೇವರು, ಕೆಟ್ಟದ್ದು ದೇವ, ಮತ್ತು ತಪ್ಪು ಬಾವಸಕ್ಕೆ ಹೋಗ್ಬೇಡ್ರಿ, ಇದು ನನ್ನ ಅನಿಸಿಕೆ ರೀ. ಇದು ನೀವು ಪೂಜೆ ಮಾಡೋಂಗಿಲ್ಲ ನಾನು ಅನ್ಕೋಬೇಡ್ರಿ, ಮತ್ತು ನಾನು ದೇವ್ರನ್ನ ನಂಬ್ತೀನಿ, ದೇವ್ರನ್ನ ಪೂಜೆನೂ ಮಾಡ್ತೀನಿ ರೀ. ಇನ್ನೊಂದು ಕಮೆಂಟಿಗೆ ಉತ್ತರ ಇಲ್ಲಿ ಕೊಡ್ತಾ ಇದ್ದೀನಿ ರೀ. ಅದೇನಂದ್ರೆ ಹಳ್ಳಿ ಜನಗಳು ತಪ್ಪು, ಹಳ್ಳಿ ಜನಗಳು ಅಂಥೇಳಿ ಅವ್ರನ್ನ ಕೀಳಾಗಿ ತೋರಿಸ್ಬೇಡ್ರಿ ವಿಡಿಯೋದಾಗ ಅಂತ ಹೇಳಿದ್ರಿ. ನೋಡ್ರಿ, ನಾನು ಹಳ್ಳಿಯಕ್ಕೆ ನಿಮ್ಗೆ ಗೊತ್ತೈತಿ, ನಮ್ಮ ಊರು ಬದಾಮಿ ಅಂತೆ, ಬದಾಮಿ ಹತ್ರ ನಮ್ಮದು ಒಂದು ಹಳ್ಳಿ. ನನ್ನ ಗಂಡನ ಮನೆಯೂ ಹಳ್ಳಿನ ರೀ, ನಾ ಹಳ್ಳಿಯವ್ರು ಯಾವತ್ತೂ ತಪ್ಪು ಅಂತೇಳಿ ಅಂದಿಲ್ಲ. ನಾನು ಒಂದು ಹಳ್ಳಿಯಕ್ಕೆ ಆಗಿ ಆ ಹಳ್ಳಿಗಳಲ್ಲೆಲ್ಲ ತಪ್ಪು ಅಂತೇಳಿ ಅನ್ನೋವಂಥದ್ದು ನನಗೆ ಇಲ್ಲ. ಇಲ್ಲೇ ಸಿಟಿ ಸರಿ ಹಳ್ಳಿ ತಪ್ಪು, ಹಳ್ಳಿ ಜನ ಸರಿ ಸಿಟಿ ಜನ ಸರಿ ಇಲ್ಲ ಅಂತೇಳಿ ನಾನು ತೋರಿಸಿಲ್ಲ ರೀ. ಅದನ್ನು ಅರ್ಥ ಮಾಡ್ಕೊಳ್ರಿ, ಸನ್ನಿವೇಶಕ್ಕೆ ತಕ್ಕಂತೆ ಅಲ್ಲಿ ಮಾತಾಡಿರ್ತೀವಿ ಅಷ್ಟೇ. ನೋಡ್ರಿ, ಆಶಾನ್ ಬಗ್ಗೆ ಜನಗಳು ಹೆಂಗೆ ಮಾತಾಡ್ಕೊತಾರ ಅಂತೇಳಿ ತೋರಿಸೋದು ಒಂದು ಇದಿತ್ತು ಅಷ್ಟೇ. ನಾನು ಹಂಗಂತೇಳಿ ಹಳ್ಳಿಯವ್ರ ತಪ್ಪು ಅಂತೇಳಿ ನಾನು ಅನ್ನಂಗಿಲ್ಲ. ದಯವಿಟ್ಟು ಈ ಪಾರಕನ್ನ ತಪ್ಪು ತಿಳ್ಕೊಬೇಡ್ರಿ, ಆ ಪಾರ್ಥ ಬಾವಿಸ್ಬೇಡ್ರಿ. ನಿಮ್ಮ ಪ್ರೀತಿ ನನ್ನ ಮ್ಯಾಗ ಯಾವಾಗಲೂ ಐತೆ ಅನ್ನೋದು ಗೊತ್ತೈತಿ, ಆದ್ರೆ ಅದು ಕಮೆಂಟ್ನ್ಯಾಗ ನನಗೆ ರಿಪ್ಲೈ ಮಾಡೋಕ್ಕಾಗಂಗಿಲ್ಲ ರೀ. ಧನ್ಯವಾದಗಳು ಅಂತ ಅಷ್ಟೇ ಹೇಳ್ತೀನಿ, ಅದಕ್ಕೆ ಇಲ್ಲಿ ಬಂದು ನಿಮ್ಮ ಮುಂದೆ ಹೇಳಕತ್ತೀನಿ. ನಾನು ದೇವ್ರು ಇಲ್ಲ ಅಂತ ಹೇಳಿಲ್ಲ, ದೇವ್ರು ಒಂದು ಅಗಾಧವಾದ ಶಕ್ತಿ ಅಂತೇಳಿ. ದೇವ್ರಿದ್ದಲ್ಲಿನ ನಾವು ಭೂಮಿ ಮೇಲೆ ಬದುಕೀವಿ ರೀ, ಅದು ಏನೋ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಮಾತಾಡಿರ್ತೀವಿ ಅಷ್ಟೇ ರೀ. ಇಲ್ಲಪ್ಪ, ನಿಮ್ದು ಯಾವ ನಿಮಿಷ ಟೈಮು ಭಾಳ ವೇಸ್ಟ್ ಮಾಡೀನಿ ಅಂತ ನನಗೆ ಗೊತ್ತೈತಿ, ದಯವಿಟ್ಟು ನನ್ನ ಕ್ಷಮಿಸ್ರಿ. ಎರಡು ನಿಮಿಷ ರೀ, ಸ್ವಲ್ಪ ಗಾ ಹಿಂಗೆ ಬಂದು ಹಂಗೆ ಹೋಗಿರ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಮತ್ತು ಇನ್ನೊಂದ್ರಿ, ಈ ಚಾನಲ್ ಒಳಗೆ ಪಾರಕನ್ನು ಎಷ್ಟು ಬೆಳೆಸಿದ್ರಿ, ಎಷ್ಟು ಪ್ರೀತಿ ಕೊಟ್ರಿ, ಅದೇ ಥರ ಅಲ್ಲಿನೂ ಪ್ರೀತಿ ಕೊಡ್ತೀರಿ ಅಂಥೇಳಿ ನಾನು ಭಾವಿಸ್ತೀನಿ. ಹೋಗ್ರಿ ಆ ಚಾನಲ್ಲು ನೋಡ್ರಿ. ಯೋ ಹೊಟ್ಟೆ ಉಸಪ್ಪ ಸಾಕತ್ತು, ತಿಪ್ಪಿಗೆ ಮನೆಗೆ ತಿಪ್ಪಿಗೆ ಮನೆಗೆ, ಡ್ಯಾಡ ಡ್ಯಾಡ ಡ್ಯಾಡಿ ಕಾಲು ಹೊರಕತ್ತು, ಅಯ್ಯವ್ವ ದಾಳಿ ಹೊಡಿಸ್ಲಿ, ಏನಾಗೈತಿನ ಹೊಟ್ಟೆ ಕೆಟ್ಟು ಬಿಟ್ಟತ್ ನಂದು. ಯೋ ಪಾರಿ, ನನ್ಗೆ ಯಾಕಂದ್ರೆ ಹೊಟ್ಟೆ ಒಂಥರ ನಿಬ್ರು ಹಿಡ್ದಂಗಾಗಿ ಹೊಳಾಮಳ ಹೊಂಟೀನಿ ಅಯ್ಯವ್ವ ತಿಪ್ಪಿಗೆ, ಯಾಕನೋ ಅಯ್ಯವ್ವ ಗನ ಗಾ ತೆಳ್ಳ ನೀರು ಜಾಡಿಸ್ದಂಗೆ ಜಾಸಕತ್ತತ್ತು ಬಿಡಲಿ. ನಿಮ್ಮಿದ್ದಾಗ ನೀವು ತೋರಿಸ್ಕೋಬೇಕಿಲ್ರಿ, ನಿನ್ನೆ ಶೇಂಗಾದ ಉಂಡಿ ಭಾಳ ತಿಂದಂಗಾದ್ರೆ ನೀವು. ನಾ ಹೆಂಗೆ ಉಂಡಿ ಭಾಳ ತಿಂದಿಲ್ವ, ಒಂದು ಆರು ಏಳು ಉಂಡಿ ತಿಂದಿನ ಒಟ್ಟು. ಹ್ಞೂ, ಮತ್ತು ಸಂಜೆ ಮುಂದೆ ಒಂದು 10 ಬಜೆ ತಿಂದಿನಿ. ಏನು ಭಾಳ ನೀವು ಉಪಾಸದ ಏನನ್ನೋದು, ಇಷ್ಟು ಬಂದು ಉಂಡಿ ತಿನ್ನೋದು, ಹಂಗ ಹಂಗ ಬಜೆ ತಿಂದಾರ, ವಯಸ್ಸಾಗಿಂದ ತೊಡಕೈತೆ ಅದು ಹೊಟ್ಟೆ. ಮತ್ತು ರಾತ್ರಿ ಮಕ್ಕೋಬೇಕಾದ್ರೆ ಅವಲಕ್ಕಿ ಮಾಡಿಕೊಡಲಿ, ಮತ್ತು ಉಪವಾಸ ಬಿಡ್ಬೇಕಂತ ಮತ್ತು ಒಂದು 1/2 ಕಿಲೋದಷ್ಟು ಉಪ್ಪಿಟ್ಟು ಅವಲಕ್ಕಿ ಬಿಡ್ದಾರ, ಮತ್ತು ಹೊಟ್ಟೆ ಜಾಡಿಸ್ಲಾರ್ದು ಇನ್ನೇನು ಮಾಡ್ತೀನಿ. ಒಂದಿಟ್ಟ ಹೋಗಿ ಜಾಬ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರಿ ಬರ್ರಿ. ಅವ ಯಾವ ಮುಡ್ದಾರ ಇವ ಸುಮ್ಮನೆ ರಾಕ ದಾಂಡ, ಏನು ನೀರು ಹಾಕಿ ಚುಚ್ತಾನೋ ಏನೋ, ಎಣ್ಣೆ ಹಾಕಿ ಚುತ್ತಾನೋ, ಒಟ್ಟು ಕಡಿಮೆ ಆಗಂಗಿಲ್ಲ ಬಿಡ, 2 ಸಲ ಅಡ್ಡಿಸ್ಕೊತಾನ ದವಾಖಾನಿಗೆ ಊರು ಮುಡ್ದಾರ. ಸೋಡಾ ಪುಡಿ ಲಿಂಬೆನ ಹಾಕ್ತಾ ಕಡಿಮೆ ಆಕತ್ತೇನು ನೋಡೋನಂತ. ನಿನ್ನೆ ದೇವರಿಗಂತೆ ಉಪವಾಸ ಅದೀನಿ, ಮುಂಜಾನೆ ಅದು ಹಿಂಗೆ ಹೊಟ್ಟೆ ಜಾಡ್ಸದ, ನೀನು ಏನಾರ ತಿಂದ್ರೆ ತಿಂದಿಲ್ಲ ನಾನು ಅಂತಾದಾರ. ಅಯ್ಯವ್ವ ದೇವ್ರ ಏನಾಯ್ತವ ಅಯ್ಯವ್ವ, ನನ್ನ ಹೊಟ್ಟೆ ಗುಡು ಗುಡು ಗಡ 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 ಹಚ್ಚಿಬಿಟ್ಟತಿ. ಸಾರಿ ಗೊತ್ತಾಗಿಲ್ಲ ಹುಡುಗ್ರ, ಬಡ ಬಡ ಜಾಕ ಮಾಡಿ ಹೇಳ್ರಿ ಹುಡುಗ್ರ. ಅಯ್ಯೋ ಏನು ಕಾಡಿಸ್ತಾವ ಅಯ್ಯೋ ಈ ಹುಡುಗರು, ನೀನು ಹಾಕೊಂಡಿದ್ದಿಲ್ಲ ಗುಡಿಗೆ ಪಡಿಗೆ ಹಾಕೊಂಡು ನೋಡಲಿ, ಗಾ ಬರಪು ಬರಪು ತಿಂದು ನೋಡಲಿ, ಮೈ ಮೇಲೆ ಯಾ ನಮೂನಿ ಚೆಲ್ಕೊಂಡಿರಿ, ಗಾ ಹೊಲಸಯ್ಯೋ ಅರಿವಿ, ಗಾ ಜಾಕ ಮಾಡ್ಬರ್ರಿ. ಶಾನಿರಲ್ಲ ಇಬ್ರು ಸಾಲಿಗೆ ಹೋಗಂತ ಬರ್ರಿ, ಇವನ ಹಾಕೊಂಡು ಹೋಗ್ಬಾರ್ದು ಶಾನಿರಲ್ಲ. ನಿಮ್ಮನ್ನ ಒಂದು ಜುಳ್ಳಿ ತಗೊಂಡು ಹೋಗಿ ಕುಂದು ಕುಂಡು ಕಟ್ಟಿದ್ನ ಅಂದ್ರೆ ನೀವ ಹಾದಿ ಬರ್ತೀರಿ. ಮತ್ತ ಸಾಲಿ ಹೊತ್ತಾಗೈತಿ, ಮತ್ತೆ ನೋಡ್ ಮತ್ತ ಮಲಪ್ಪನಾರ ಬರ್ರಿ ಬರ್ರಿ ಕುಂದ್ರು ಬರ್ರಿ. ತಡ್ರಿ ಅನ್ನ ಕರಿತೀನಿ. ಏನ 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 ಬಾರ ಇಲ್ಲಿ ಹೊರ ಬಾರ. ಏನ ಏ ಹುಡುಗ್ರ ಬರ್ರಿ ಒಳ ಬರ್ರಿ. ಮಂಜಿ ಮರ್ಯಾದ ತೆಗಿಬಾರ್ದು, ಹಂಗತಿ ಹೇಳಬಾರ್ದು, ಮಂಜಿ ಬಂದಾಗ ನಡಿ ಒಳಗೆ
ಬರ್ಗೋ ಶಾಣಿದಲ್ಲ ನಮ್ಮಪ್ಪ ಕೃಷ್ಣಕ್ಕ ಡಿ ಒಳಗ. ಓ ಸರ ನಮಸ್ಕಾರ ಸರ, ಬರ್ ಕುಂದ್ರು ಬರ್ ಸರ. ಹಾ ನಮಸ್ಕಾರ ಮಲಪ್ಪನರ. ಆಶಾ ಒಂದು ಚಾ ತಿರುಗುವ? ಚಾಪ ಏನು ಮಾಡ್ತೀರಿ? ಮತ್ತು ನಾನು ಮೊನ್ನೆ ಕೇಳಿದ್ದೇನಾಯ್ತು, ಯಾಕಂದ್ರೆ ನಮ್ಮ ಕಾಕರ್ ಕೇಳಾಕತ್ತಾರ ನಿಮ್ಮ ಮತ್ತೆ ಹೆಣ್ಣು ನೋಡಿನ ಅಂದಲಪ್ಪ ಏನಾಯ್ತು ಅಂತೇಳಿ. ಅದಕ್ಕೆ ಲಘು ಲಘುನ ಕೇಳು, ದಿವ್ಸ ಚಲೋ ಅದಾವ ಅನ್ನಕತ್ತಾರ ಮತ್ತು ಮಾತುಕತೆ ಮುಂದುವರ್ಸಕ್ಕೆ. ಬ್ಯಾಂಕ್ ಮ್ಯಾನೇಜರ್ ಕಂದಂದೆಯೋ ಹೋಗಿ ಬಾಡ ನಮ್ಮ ರೇಟ್ ತೆಗಿಬೇಕಂತ ಮಾಡಿ ನೀನು ಮತ್ತೆ ಬಂದ ನಾನು ತಡಿ ಹೋಗಿ ಜಡಿಸ್ತೀನಿ. ನೀವು ಒಂದಿಟ ಸುಮ್ಮಿರಿ, ನೀನು ಮನೆ ಮುಟ್ಟ ಬಂದಾರಿಗೆ ಮಕ್ಕ ಕೊಡದಂಗೆ ಮಾತಾಡ್ ಕಳ್ಸೋದು ಶೋಭೆ ಇಲ್ರಿ ಅತ್ತಿ. ಏನು ಮಾತಾಡ್ತಾರಣ್ಣ ಒಂದಿಟ್ಟು ತಡದ್ರೆ ತಡ್ರಿ. ಅದೇನಿಲ್ರಿ ಸರ, ನಮ್ಮ ತಂಗಿ ಗಂಡ ಅದಾನ, ಮತ್ತು ನಾಳೆ ಅದು ತೊಂದರೆ ಅದು ಆಗ್ಬಾರ್ದಲ್ರಿ. ಅದಕ್ಕೆ ನಮ್ಮ ತಾಯಿಯವರು ಯಾಕೆ ಹಿಂದೇಟ್ ಹಾಕಾಕತ್ತಾರ ನೋಡ್ರಿ ಮೇಲೆ ಪನ್ನಾರ. ಇದು ಸಾವಿರದ ಸಂಬಂಧ, ಇದ್ರಾಗೇನು ಒತ್ತ ಇಲ್ಲ, ಇನ್ನೊಂದು ಸತಿ ಕೇಳಿ ನೋಡ್ರಿ. ಯಾಕಂದ್ರೆ ನಿಮ್ಮ ಸಿಸ್ಟರ್ ನನ್ನ ಮಗಳನ್ನ ಭಾಳ ಚಂದ ನೋಡ್ಕೊತಾರ ಅನ್ನೋದು ನನಗೆ ನಂಬಿಕೆ ಐತಿ. ನನ್ನ ಮಗಳಿಗೆ ಒಳ್ಳೆ ತಾಯಿ ಆಕ್ಕಾರ ಅಂಥೇಳಿ ನಾನು ಅಂದ್ಕೊಂಡಿನಿ. ಅದಕ್ಕೆ ಬರೀ ಕುಂತ್ಕೊಂತ ಮಾತಾಡಕತ್ರಿ. ಬರ್ರಿ ಸರ್ ಕುಂದ್ರು ಬರ್ರಿ. ನಮಸ್ಕಾರ ಅಮ್ಮರ. ಹ್ಞೂ ನಮಸ್ಕಾರಪ್ಪ. ಇವ ಅಣ್ಣ ಹೊಟ್ಟೆ ಹರದ ಮಾತಾಡಂಗಿಲ್ಲ, ಪರವಿನಿ ನೀನೋ ಒಂದಿಟ್ಟ ಅಂದ್ರೆ ಅಣ್ಣ. ಇವಲ್ರಿ ಅವ್ರನ್ನ ಹಿಂದಕ್ಕೆ ಸರಿಸಿ ನಾ ಹೆಂಗೆ ಮಾತಾಡೋದು? ನೀವು ಒಟ್ಟರು ಇದ್ದಾಗ ನಾನು ಹೆಂಗೆ ಮಾತಾಡಲಿ? ಇವ ನಿನ್ನ ಗಾಂಡ ಬರೀ ಮೀನ ಮೀಸ ಏನಿಸ್ತಾನ, ನೀವೊಂದು ಚುಟ್ಗಿ ತೆಗಿ ಅವ ಅಣ್ಣ ಹಿಂದಗಡೆ ಅಂತಾನ. ಅಲ್ರಿ ಸರ ಈಗ ಲಗ್ನ ಆಗೋ ಮಟ್ಟ ಚಂದ ಇರ್ತೈತ್ರಿ, ಲಗ್ನ ಆಗಿಂದ ಮತ್ತೆ ಕಿರಿಕಿರಿ ಬರಬಾರ್ದಲ್ರಿ ಸರ. ಅಲ್ರಿ ಕಿರಿಕಿರಿ ಅನ್ನಕ್ಕೆ ಏನೈತ್ರಿ, ನಮ್ಮ ಮನ್ಯಾಗ ಅಂಕರು ಯಾರೂ ಇಲ್ಲ, ನಾನು ಕೂಸಿನ ಒಂದ ನೋಡ್ಕೋಬೇಕು, ಕಿರಿಕಿರಿ ಕೊಡಾಕ ಯಾರೂ ಇಲ್ಲ ಇಲ್ಲಲ್ಲ ನಮ್ಮ ಮನ್ಯಾಗ, ಏನು ಕಿರಿಕಿರಿ ಆಗತ್ತೆ? ಹಂಗಲ್ರಿ ಸರ ಈಗ ಮನ್ಯಾಗ ಎಲ್ಲರೂ ಏನು ವಿಚಾರ ಮಾಡಕತ್ತಾರ ಅಂದ್ರೆ ಅವ್ರಿಗೂ ಈಗ ನಮ್ಮ ಅಂಟಿಯರಿಗೆ ಒಂದು ಗಂಡು ಮಗ ಐತೆ ರೀ, ನಾಳೆ ಲಗ್ನ ಆಗಿಂದ ನೀವು ಮಗನ ಥರ ನೋಡ್ಕೋಬೇಕಲ್ರಿ. ಹಾಂ ಈಗೇನ ಸದ್ಯದ ಮಟ್ಟಿಗೆ ನೀವು ಚಂದ ನೋಡ್ಕೋಬಹುದು ಇಲ್ಲಂತಲ್ಲ, ಮುಂದೆ ಬರಬರ್ತ. ಓ ಈಗ ಗೊತ್ತಾತ್ ನನಗೆ ಅವ್ರ ಅಕ್ಕಾರಂದಿಂದ ನೀವು ಇದಕ್ಕೆ ಮೀನ ಮೀಸೆ ಅನ್ಸಕತ್ತಿದ್ರೇನ್ರಿ? ಹ್ಞೂ ಇದಕ್ಕೆ ನೋಡ್ರಿ, ಯಾಕಂದ್ರೆ ಬೆಳೆಯೋ ಮಕ್ಕಳು ರೀ ನಾಳೆ ನೋಡ್ರಿ ಜೀವನ ಅಂದಿಂದ ಹಿಂಗೂ ಇರ್ತತಿ ಹಿಂಗೂ ಇರ್ತತಿ. ಗಂಡ ಹೆಂಡತಿ ಆಗಿಂದ ಒಮ್ಮೆ ಜಗಳಾಟ ಬಂತಂದ್ರೆ ನಾಳೆ ಏನಾದ್ರು ಮಂಗ್ಯಾನಂತ ಮನಸ್ಸು ರೀ, ಏನಾರ ಅವು ಜಗಳಾಟದ ನಡುವೆ ಏನಾರ ಅವು ಹೆಚ್ಚು ಕಡಿಮೆ ಮಾತಾಡಿದ್ರೆ ಮಕ್ಕಳ ಮನಸ್ಸು ಮ್ಯಾಗ ಪರಿಣಾಮ ಬೀರಬಾರ್ದು. ಮತ್ತು ಆಮೇಲೆ ಏನು ನನ್ನ ಮಗ ಅಲ್ಲ ಅಂತೇಳಿ ನಿಮ್ಮ ಮನಸ್ಸನ್ನೇ ಬರಬಾರ್ದಲ್ರಿ ಸರ, ಅದಕ್ಕೆ ಯೋಚನೆ ಮಾಡಕತ್ತೀನಿ ರೀ ನಾನು. ಮಲ್ಲಪ್ಪನಾರ ನೀವು ಯೋಚನೆ ಮಾಡಿರಲ್ರಿ, ನಾ ಅದು ಕೊಟ್ಟ ತಪ್ಪನ್ನಂಗಿಲ್ಲ, ನೀವು ಯೋಚನೆ ಮಾಡಿದ್ರೆ ಸರಿ ಐತ್ರಿ. ಮಲ್ಲಪ್ಪನಾರ ಅಂಥ ಜನನೂ ಇರ್ತಾರ, ನೀವೆಲ್ಲ ಇಲ್ಲ ಅನ್ನಕ್ಕೆ ಹೋಗಬೇಡ್ರಿ, ಆದ್ರೆ ನನ್ನ ಆ ಜನಗಳ ಗುಂಪಿ ಸೇರ್ಸಕ್ಕೆ ಹೋಗಬೇಡ್ರಿ. ಅಲ್ರಿ ಸರ ಈಗೆಲ್ಲ ಚಂದ ಇದ್ಕೊಂಡು ಮುಂದೆ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ಅದು ಸರಿ ಅನ್ಸಂಗಿಲ್ಲ, ಅದಕ್ಕೆ ನಮ್ಮ ತಂಗಿನೂ ಅದನ್ನ ಅನ್ನಕತ್ತಾಳ ಒಲ್ಲೆ ಅನ್ನಕತ್ತಾಳ್ರಿ. ಅದಕ್ಕೆ ಅದ ಮಗನ ಸಂಬಂಧನ ಆಕಿ ಒಲ್ಲೆ ಅಂತ ಹೇಳ್ತಾಳ. ನಾನು ಅವ್ರ ಮಗಳಿಗೆ ತಾಯಿ ಆಗ್ಬೋದು, ಅವರು ಪರ್ಫೆಕ್ಟ್ ಆಗಿ ನನ್ನ ಮಗಗೆ ತಂದೆ ಆಗಿರ್ಬೇಕಲ್ಲ. ಹಾಂ ಹಿಂಗೆಲ್ಲ ವಿಚಾರಧಾರೆಗಳು ಬರ್ತಿರ್ತಾವ್ರಿ ಸರ, ಅದಕ್ಕೆ ನಾವು ಹಿಂದೇಟ್ ಹಾಕಕತ್ತೀವಿ ರೀ. ಸರಿ ಸರಿ ರೀ, ನಾನೇನು ಅದನ್ನೇನು ನಿಮ್ಮ ಆಲೋಚನೆ ತಪ್ಪನ್ನಂಗಿಲ್ಲ ರೀ, ನೀವು ಅನ್ನೋದು ನನಗೇನು ಅರ್ಥ ಆಗುತ್ತೆ ರೀ. ನೋಡ್ರಿ ಭಾರ್ಗವ ನನ್ನ ಮಗನ ಥರ, ನಿಮ್ಗೇನು ಬಾಯಿ ಮಾತಿಲಿ ಹೇಳಿದ್ರೆ ಆಗಂಗಿಲ್ಲ ಹೋದಿಲ್ಲ, ಆತು ಬಿಡ್ರಿ. ನೋಡ್ರಿ ನಮ್ಮಪ್ಪ ನಮ್ಮವ್ವ ಗಳಿಸಿದ್ದು 5 ಎಕರೆ ಹೊಲ ಐತಿ, ಅದ್ರಾಗ 2 ಎಕರೆ ಹೊಲ ನಾ ಭಾರ್ಗವನ ಹೆಸರಲ್ಲಿ ಬರಿತೀನಿ. ಈಗಾರ ನಂಬಿಕೆ ಬಂತಂದ್ರೆ ಸರ ನಿಮ್ಗೆ? ನೋಡ್ರಿ ಸರ ಈಗ ಹೊಲದ ಮನಿದು ಅದು ಬಂದಿಲ್ಲ ರೀ, ಈಗ ಆಸ್ತಿದ ಅದು ಬಂದಿಲ್ಲ. ಈಗ ಅವ್ರ ಅಜ್ಜಾರು ಸಾಯ್ಕಿಂತ ಮುಂಚೆ ಅತ್ತೆಯರು ಅವ್ರು ಮಾತಾಡ್ಕೊಂಡಿದ್ದರು, ಈಗ ಭಾರ್ಗವ 2 ಎಕರೆ ಬಿಡ್ಬೇಕಂತೇಳಿ ಈಗ ಅವ್ಗೆ 2 ಎಕರೆ ಕೊಡ್ತೀವಿ ರೀ ನಾವು. ಆಗಲ್ರಿ ಸರ ಮುಂದೆ ಬರಬರ್ತ ನಿಮ್ಮಿಬ್ಬರಿಗೆ ಒಂದು ಮಗು ಆತಂದ್ರೆ ಆ ಮಗುನ ಚಂದ ನೋಡ್ಕೋಬೇಕಲ್ಲ, ನಿಮ್ಮ ಗಂಡು ಮಗು ಹುಟ್ಟಂದ್ರೆ ಆ ಮಗನ ಥರ ನಾನು ಹುಟ್ಟಿದ್ದಲ್ಲ ಅಂತೇಳಿ ಭಾವನೆಗಳು ಬರಬಾರ್ದು ಅಂತೇಳಿ ನಾವು ಮಾತಾಡಕತ್ತೀವಿ ರೀ ಸರ. ಮತ್ತೆ ಯಾಕಂದ್ರೆ ನಾವು ನೇರವಾಗಿ ಮಾತಾಡ್ತೀವಿ ಅಂತೇಳಿ ನಿಮ್ಗೆ ಬೇಸರ ಆಗ್ಬೋದ್ರಿ ಸರ. ನೋಡ್ರಿ ಯಾ ದೇವ್ರ ಮ್ಯಾಗ ಆಣಿ ಮಾಡಲಿ ಹೇಳ್ರಿ, ನಾನು 2 ಎಕರೆ ಹೊಲನ ಬರಿತೀನಿ ಭಾರ್ಗವಾಗ. ಹಾಂ ನೀವು ಯಾ ದೇವ್ರ ಮ್ಯಾಗ ಆಣಿ ಮಾಡಂದ್ರೂ ಮಾಡ್ತೀನಿ, ನನ್ನ ಮಗನಕಿನ್ನ ಹೆಚ್ಚಿಗೆ ನೋಡ್ಕೊತೀನಿ. ಆ ಥರ ರೀ ಯಾವತ್ತೂ ಅವಂಗ ತಂದೆ ಕೊರತೆ ಬರಬಾರ್ದು, ಆ ಥರ ನೋಡ್ಕೊತೀನಿ. ಬೇಕಂದ್ರೆ ನನ್ನ ಮಗಳ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ರೀ ನಾನು. ನೋಡಪ್ಪ ತಮ್ಮ ಈಗ 4 ಮಂದಿ ನಾಳೆ ಏನಾರ ಅಂದ್ರೆ ನೋಡು ನೀರಾಗ ಕೈ ಬಿಟ್ಟೆ ಅಂದ್ರೆ ನನ್ನ ಮಗಳನ್ನ ಹೌದಿಲ್ಲಪ್ಪ, ಈಗ ಪೆಟ್ ತಿಂದು ಅದ್ರ ಹತ್ರ ಏನು ಜೀವ ಉಳಿದಿಲ್ಲ. ಅದಕ್ಕೆ ಅಪ್ಪ ತಮ್ಮ ನನಗೆ ಬ್ಯಾಡ ಅನ್ನಿಸ್ತತಿ, ಅದಕ್ಕೆ ನಾ ಬ್ಯಾಡ ಅನ್ನಕತ್ತೀನಿ. ನೋಡ್ರಿ ಅಮ್ಮರ ನಾ ಇದ್ರ ಬಗ್ಗೆ ಒಟ್ಟ ತಿಳ್ಕೊಳ್ಸೋಣ. ಮಂದಿನ್ರಿ ಹೆಂಗಿದ್ರು ಅಂತಾರ, ಚಂದಿದ್ರು ಅಂತಾರ, ಚಂದಿರ್ಲಿಕ್ಕೆ ಅಂದ್ರ ಅಂತಾರ, ಜನದ ಬಾಯಿ ಮುಚ್ಚಕ್ಕಾಗಂಗಿಲ್ರಿ. ನಾನು ಜನದ ಬಗ್ಗೆ ತಲೆಕೆಡಿಸ್ಕೊಳಂಗಿಲ್ಲ, ನಾನು ನನ್ನ ಮಕ್ಕಳು ನನ್ನ ಸಂಸಾರ ನಾ ಇಷ್ಟ ಇರೋವ್ರಿ. ಕೇಳ್ರಿ ಮಲ್ಲಪ್ಪನಾರನ್ನ, ನಾನು ಈ ಊರಿಗೆ ಬಂದು ಇಷ್ಟು ದಿನ ಆತು, ನಾ ಯಾರು ಸವರಿಗೆ ಹೋಗಿಲ್ಲ, ಬೇಕಂದ್ರೆ ಕೇಳ್ರಿ. ಬೇಕಂದ್ರೆ ನೀವು ಇಲ್ರಿ ತಮ್ಮರ ನನ್ನ ಮಗ ಎಲ್ಲ ಹೇಳ್ಯಾನ್ರಿ. ನೀವು ಅದ್ರ ಬಗ್ಗೆ ಒಟ್ಟ ತಲೆಕೆಡಿಸ್ಕೋಬೇಡ್ರಿ ನೋಡ್ರಿ ಮಲ್ಲಪ್ಪನಾರ. ನಾ ಬೇಕಂದ್ರೆ ಬಾಂಡ್ ಪೇಪರ್ನೇ ಸಹಿ ಮಾಡ್ಕೊಡ್ಬೇಕನ ಹೇಳ್ರಿ, ಕುಂತ್ಕೊಂಡು ಅದ್ರ ಮ್ಯಾಲ ಸಹಿ ಮಾಡ್ಕೊಡ್ತೀನಿ. ಹಾಂ ನಾನು ನನ್ನ ಮಗನ ಥರ ನೋಡ್ಕೊತೀನಿ, ನೋಡಕಂತ್ರಿ ನೀವ ನೋಡ್ರಿ ಮತ್ತೆ. ಸರಿ ರೀ ಸರ, ನಾನು ಒಂದು ಮಾತು ನನ್ನ ತಂಗಿನ ಕೇಳ್ಬಿಡ್ತೀನಿ.
ಸರ್ ಹಿಂದೆಗಡೆ ಮುಂದೆಗಡೆ ಕೇಳೋದು ಬೇಡ, ಇಲ್ಲೇ ನಾ ಇಲ್ಲೇ ಅದೀನಿ, ನಾನು ಇದ್ರಿಗೆ ಕೇಳ್ಬಿಡ್ರಿ, ನಾನು ಇಷ್ಟ ಅದೀನಿ ಏನಿಲ್ಲ ನಿಮ್ಮ ಸಿಸ್ಟರ್ಗೆ. ಹ್ಞೂ, ಏನವ ಏನಂತಿ ಆಶಾ? ಅಲ್ಲಿನ ಜನಗಳು ಸುಮ್ಮಿರ್ತಾರ, ಏನು ನಾನು ಎಣೆ ಲಗ್ನ ಆದ್ನಿ ಅಂದ್ರೆ ನೋಡ್ರಿ ಆಂಟಿ, ಮಂದಿ ಹೆಂಗಿದ್ರು ಅಂತಾರ, ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನೀವು. ನಿಮ್ಮ ವಿಚಾರ ಏನೈತಿ ಅದನ್ನ ಅಟ್ಟೆ ಹೇಳ್ರಿ. ಆಶಾ ಒಳ್ಳೆ ಜೀವನ ಸಿಗಾಕತ್ತೈತಿ, ಹ್ಞೂ ಅಂತ ಒಪ್ಕೊ ಒಪ್ಕೊ, ಏನೂ ಆಗಂಗಿಲ್ಲ. ಆದ್ರೆ ನನ್ನ ಗಂಡ ಮತ್ತು ಹೊಳ್ಳಿ ಬಂದು ಇನ್ನೇನೈತ್ರಿ ಕಾನೂನು ಪ್ರಕಾರ ಅವ್ನು ಏನು ಮಾಡ್ಬೇಕು ಎಲ್ಲ ಮಾಡಿಬಿಟ್ಟೆ ನಾನು ನಿನ್ನ ಮದುವೆ ಮಾಡ್ತೀವಿ ಆತ. ನಿನಗೆ ಒಪ್ಪಿಗೆ ಐತಿಲ್ಲ, ನನಗೆ ಒಪ್ಪಿಗೆ ಐತಿ ಅಂತೇಳಿ ನೀ ಬಾಯಿ ಬಿಟ್ಟು ಹೇಳ್ಬೇಕು. ಆಂಟಿಯರ ಮೀನ ಮೀಸ ಎನಿಸ್ಬೇಡ್ರಿ, ನಿಮ್ಮ ಅಭಿಪ್ರಾಯ ಮೇಲೆನ ಈಗ ಇದು ಒಟ್ಟು ನಿಂತಿರೋದು, ಅದು ಏನು ಅನ್ನೋದು ಹೇಳ್ಬಿಡ್ರಿ. ನನ್ನ ಮಗನ ಚಂದ ನೋಡ್ಕೊಂಡು ಹೋಗ್ತೀನಿ ಅಂದ್ರೆ ಸರಿ, ನಾನು ಮದುವೆ ಆಗಕ್ಕೆ ಒಪ್ತೀನಿ. ರಿಯಲಿ ಐ ಆಮ್ ಸೋ ಹ್ಯಾಪಿಲಿ, ನಿನಗೂ ಒಂದು ಒಳ್ಳೆ ಜೀವನ ಸಿಗುತ್ತೆ ಸಾಕು. ಹಾಂ ರೀ ಆಂಟಿಯರು ಒಪ್ಕೊಂಡ್ರೆ ಇನ್ನು ಮುಂದಿಂದ ಏನೈತಿ? ನೀವ ಕೇಳಿದ್ರಲ್ರಿ ಸರ, ಈಗ ನಮ್ಮ ಸಿಸ್ಟರ್ ಹ್ಞೂ ಅಂದ್ರು, ಮತ್ತು ಅದು ಏನೈತಿ ನಮ್ಮ ಅದೆಲ್ಲ ಕಾನೂನು ರೀತಿ ಅದನ್ನೆಲ್ಲ ಇದನ್ನ ಮಾಡಿದ ಮೇಲೆನ ಒಂದಿನ ಚಲೋ ದಿನ ನೋಡಿ ಮದುವೆ ಮಾಡ್ಸಕ್ಕ. ಮಲಪ್ಪ ಒಂದು ನಿಮಿಷ ತಡಿ, ಅಲ್ಲಪ್ಪ ಈಗ ನೀನು ಹಿರಿಯರನ್ನ ಕರ್ಕೊಂಬಾ, ಅವರು ಬರಲಿ ಮಾತಾಡಲಿ. ಹಾಂ ಮತ್ತು ನಾಳೆ ನೋಡು, ಲಗ್ನ ಆಗಿಂದ ಕೈಯ ಕುಯ್ಯ ಅಂದು ಮಗಳಿಗೆ ಕಿಟಿ ಕಿಟಿ ಕೊಟ್ರ ಯಪ್ಪ, ನನ್ನ ಮಗಳು ತಡ್ಕೊಳೋ ಸ್ಥಿತಿ ಆಗಿಲ್ಲಪ್ಪ. ನಿಮ್ಮ ಮನೆಯವರೆಲ್ಲರೂ ಬಂದು ಮೊದಲೇಕ ನೋಡಿ ಮಾತಾಡಿ ಕಾತಾಡಿ ಆಮೇಲೆ ನಾವು ಇದಕ್ಕೆ ಒಪ್ತೀವಪ್ಪ. ಹ್ಞೂ ಸರಿ ಆದ್ರೆ ಮರ, ನಮ್ಮ ದೊಡ್ಡಪ್ಪರು ನಮ್ಮ ಕಾಕರು ಬಂದು ಮಾತುಕತೆ ಎಲ್ಲ ಮಾಡ್ತಾರ. ಸರಿ ಆಯ್ತು ರೀ. ಪಾಪ ಆಶಾ ಆಂಟಿ ವಯಸ್ಸು ಸಾಂದ್ರಿ, ಹಾಂ ಇಂಥ ಸಮಾಜದೊಳಗೆ ಮಗನ ಕಟ್ಕೊಂಡು ಬದುಕ್ಬೇಕಂದ್ರೆ ಭಾಳ ಭಾಳ ಕಷ್ಟ ಐತಿ. ಏನೋ ಪಾಪ ಪುಣ್ಯಾವತಮ್ಮರು ಬಂದು ಮದುವೆ ಹಾಕಿನಂತೇಳಿ ಅಂದ್ರು, ನಮ್ಮ ಆಂಟಿಯವ್ರು ಒಪ್ಪಿಗೆ ಕೊಟ್ರು. ಇನ್ನು ಮತ್ತೆ ಮುಂದಿನ ವಿಡಿಯೋದಾಗ ಏನಾಗತ್ತೆ ಅಂತೇಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ರೀ.